ಬ್ಯಾಡ್ ಅಂತ ಹೇಳಿದ್ರೆ ಶ್ರೀನಿವಾಸ್ ಗೌಡಿಗೆ ನಿಲ್ಸಿ ಭಾರಿ ಚೆನ್ನಾಗಿರುತ್ತೆ. ರಮೇಶ್ ಕುಮಾರ್ ಮತ್ತು ಕೆ ಎಚ್ ಮುನಿಯಪ್ಪ ಮಧ್ಯೆ ಒಂದು ಗಲಾಟೆ ಇದೆ. ರಮೇಶ್ ಕುಮಾರ್ ರಮೇಶ್ ಕುಮಾರ್ ಅವರೇ ಒತ್ತಾಯ ಮಾಡಿ ಕರ್ಕೊ ಬರ್ತಾರದು ಅಂತ. ರಮೇಶ್ ಕುಮಾರ್ ಕರ್ಕೊ ಬಂದ್ರೆ ಮುನಿಯಪ್ಪ ಹೇಳೋದು ನೀನು ಒದ್ದು ಚಪ್ಪಾಡು ಐ ಮಾಡಿ ಬಿಸಿಲು ತೀಸ್ಕೊಂಡು ವಸ್ತುನಾರು ರಾಂಡ ಲೋಪ್ಲು ವಚ್ಚಿನ ತರ್ವಾತ ನೀನು ಬಿಸ್ಮಿಲ್ಲಾ ಚೇಸ್ತಾನು ಅಂತಾರೆ. నేను పోయాను ఎట్లా నా దగ్గర నువ్వు రాదు అదో బసవన్న కైట్టంగే చీర కష్టదాగ తండ్రి ఇన్నో బిడబకదా మూడు జన ఇట్లు లభలభ అవుతాయి. రమేష్ కుమార్ ఇట్ అయితే మునియప్ప ఇట్ అయితే సిద్ధరామయ్య కైలో వేరే ఇడ్చుకుంటూ ఖచ్చిత మేలు ఇవరు బాబా అని తెలుసుకుంటారు. ఓటే వల్లి యా ఓట్ బరీ ಅವರು ಓಟು ಒಂದು ಓಟ್ ಮುನಿಯಪ್ಪ ಹೇಳಿದ್ರು ಕೂಡ ಕಾಂಗ್ರೆಸ್ ಗೆ ಅಸಮಾಧಾನ ಓಟ್ ಹಾಕಲ್ಲ. ಈ ಸಲ ಕುಮಾರಸ್ವಾಮಿ ಅದೃಷ್ಟ ದೇವೇಗೌಡ ನಾಮಬಲ ಎಕರೆಗೆ 10,000 ಬೆಳೆಯಕ್ಕೆ ಸ್ತ್ರೀ ಶಕ್ತಿ ಸಾಲ ಗೋವಿಂದಗೌಡ್ರಿ ಡಿಸಿಸಿ ಬ್ಯಾಂಕ್ ಕೊಡ್ರಪ್ಪ ದುಡ್ಡು ಒಂದು ರೂಪಾಯಿ ಯಾರು ಕಟ್ಟಬೇಕಾದಿಲ್ಲ ವಾಪಸ್ ಕೊಟ್ಬಿಡಿ. ಕುಮಾರಸ್ವಾಮಿ ಹೇಳವ್ರೆ ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತೀನಿ. 8 hour 3 phase ಕರೆಂಟ್ 24/7 ಕಾಂಗ್ರೆಸ್ ಸಿಂಗಲ್ ಫೇಸ್ ಬಿಜೆಪಿದು 1 phase ಬಸವರಾಜ ಬೊಮ್ಮಾಯಿ ಹತ್ರ ಇರೋದ ಸಿಂಗಲ್ ಪೀಸ್. ಸೊ ಹಾಗಾಗಿ ಇವತ್ತು ಬಿಜೆಪಿ ಅವರೇ ಸರ್ವೆ ಮಾಡಿದ್ದಾರೆ ಅವರೇ ಹೇಳ್ತಾರೆ ನಾವು ಬರಲ್ಲ ಅಂತ. ಕಾಂಗ್ರೆಸ್ನವ್ರು ಪಾಪ ಬಸ್ ಗೀಸ್ ಮಾಡಿಕೊಂಡು ದುಡ್ಡದೆ ಸಾಕಷ್ಟು ದುಡ್ಡಿದೆ ಎಲ್ಲರ ಹತ್ರ ದುಡ್ಡು ಏನಿದೆ ಅಂತ ಹೇಳಿದ್ರೆ ಅಣ್ಣಪ್ಪನ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತೇಳಿ ಖರ್ಚು ಮಾಡ್ತಾರೆ ಮಾಡಲಿ. ನೀವು ಸರ್ವೆ ಮಾಡಿಸಿಲ್ಲ ಸರ್? ನೀವು ಸರ್ವೆ ಮಾಡಿಸಿಲ್ಲ ಹಂಗೆ ನೋಡಕ್ ಕರ್ನಾಟಕ ಬೇಕಾಗಿಲ್ಲ. 50 ವರ್ಷದ ರಾಜಕೀಯ ಅನುಭವ ನನಗೆ. ಕ್ಯಾರೆ ಖಾಸಿಮ್ ಅಂದ್ರೆ ವಾಟ್ಸಾಪ್ ಕಾಮ್ ಅನ್ಬೇಕು. ಇವತ್ತರ ಇವತ್ತು ರಾಯಚೂರು ಗುಲ್ಬರ್ಗ ಬೀದರ್ ಅಲ್ಲಾರು ಒಕ್ಕಲಿರಲ್ವಲ್ಲ ಇವರೇ ಗೌಡ್ರುಗಳು ಅವ್ರು ಅಂತ ಬೀದರ್ ನಲ್ಲಿ ಗೌಡ್ರುಗಳೆಲ್ಲ ಅವರೇ ಅಲ್ಲಿರೋರು ಲಿಂಗಾಯತ್ ಸಾಬ್ರು ಕುರುಬರು ದಲಿತರು ಬ್ಯಾಕ್ವರ್ಡ್ಸ್ ಹ್ಯಾಕ್ ಸೇರ್ತಾರೆ ಜನ ಇವತ್ತು ಪ್ರಪಂಚ. ಹಾಗಾಗಿ ಇವತ್ತು ಮುಂಚೂಣಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಹಾಸನ ಮೈಸೂರು ಪರವಾಗಿಲ್ಲ ತುಮಕೂರು ಕಾಂಗ್ರೆಸ್ ಮುಕ್ತ ಜಿಲ್ಲೆಗಳಾಗ್ತವೆ. ಇವು ಜನ ರಾತ್ರಿ 11 ಗಂಟೆ ಆದ್ರೆ ಜನ ಕಾಯ್ತಾರೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ರಾತ್ರಿ 2 ಗಂಟೆ ಓಟ್ ಬರ್ಬೇಕಲ್ಲ ಸರ್? ಜನ ಬರ್ತಾರೆ ಓಟ್ ಬರ್ಬೇಕಲ್ಲ. ಕಾಂಗ್ರೆಸ್ನವ್ರಿಗೆ ಅದು ಬರ್ತಾ ಇಲ್ವಲ್ಲ. ಇಲ್ಲಿ ಸಿದ್ದರಾಮಯ್ಯ ಬಂದ 2,000 ಜನ ನಾನು ಭಾಷಣ ಮಾಡಿದ ಫೀಲ್ಡ್ ಇನ್ ಪಕ್ಕದ ಕಾರ್ ಪಾರ್ಕಿಂಗ್ ಫೀಲ್ಡ್ ಅಲ್ಲಿ ಮಾಡಿದ್ರು. ಅವ್ರು 2,000 ಜನ ಇದ್ರಲ್ಲಿ 7 MLA ಸೇರ್ ಮಾಡಿದ್ರು. ಬರೀ 1,000 ಸೇರಿದ್ರು 15-20,000 ಅವತ್ತು ನೀವು ನೋಡಿದ್ರಿ ನಿಮ್ಮೂರಲ್ಲಿ ಮಾಡಿದ ಸಭೆ. ಬಂದ ಜನ ಅದು ತಂದ ಜನ ಅಲ್ಲ. ಜನತಾ ದಳ ಬಂದ ಜನದ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ತಂದ ಜನದ ಮೇಲೆ ಆಗಲ್ಲ. ಓಕೆ ಸರ್. ಯುವ ಮುಖಂಡರು ಮಾತಾಡಿ.